ಚಂದನದ ಮರಗಳು ಹೇರಳವಾಗಿದ್ದು ಕರುನಾಡು ಚಂದನದ ಬೀಡು ಎಂದೇ ಖ್ಯಾತ. 2001ರಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿನಲ್ಲಿ ಚಂದನ ಬೆಳೆಯಲು ಅವಕಾಶ ಕಲ್ಪಿಸಿದ ನಂತರ ಹಲವು ರೈತರು ಚಂದನ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಬಿಸಿಲನಾಡು ಕೊಪ್ಪಳದಲ್ಲಿ ರೈತನೋರ್ವ ಚಂದನ ವನವನ್ನು ಸಮೃದ್ಧವಾಗಿ ಅಭಿವೃದ್ಧಿಪಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ಒಂದು ವರ್ಷ ತಡವಾಗಿ ಸ್ವಾತಂತ್ರ್ಯ ಪಡೆದ ಹೈದರಾಬಾದ್ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆ ತನ್ನದೇ ಆದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಇಲ್ಲಿನ ಮಣ್ಣು ಶ್ರೀಗಂಧವನ್ನ ಬೆಳೆಯಲು ಸೂಕ್ತ ಎನ್ನಲಾಗಿದೆ. ಹೀಗಾಗಿಯೇ ಹನುಮನುದಯಿಸಿದ ನಾಡು ಎಂದೇ ಕರೆಯಲಾಗುವ ಕೊಪ್ಪಳ ಜಿಲ್ಲೆಯ ರೈತರು ಬಿಸಿಲ ನಾಡನ್ನ ಶ್ರೀಗಂಧದ ಬೀಡಾಗಿ ಪರಿವರ್ತಿಸುತ್ತಿದ್ದಾರೆ. ಮಳೆಗಿಂತ ಬಿಸಿಲೇ ಹೆಚ್ಚಾಗಿ ಸುರಿಯುವ ಕೊಪ್ಪಳ ಜಿಲ್ಲೆಯಲ್ಲಿ 3,000 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಚಂದನ ಕೃಷಿ ಕೈಗೊಳ್ಳಲಾಗುತ್ತಿದೆ. ಕೆಲವೊಂದು ಬದುವಿಗೆ ಹಚ್ಕೊಂಡಾರೆ ಅಥವಾ ಕೆಲವೊಂದು ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಹಚ್ಕೊಂಡಾರೆ. ಆ ರೀತಿ ಹಚ್ಕೊಂಡಿರೋದ್ರಿಂದ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತೋಟಗಾರಿಕೆ ಬೆಳೆಗಳಾದ ದಾಳಿಂಬೆ, ದ್ರಾಕ್ಷಿಯನ್ನ ಹೇರಳವಾಗಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದರು ಕೊಪ್ಪಳ ಜಿಲ್ಲೆಯ ರೈತರು. ದಾಳಿಂಬೆ ಬೆಳೆ ದುಂಡಾಣು ಅಂಗಮಾರಿ ರೋಗಕ್ಕೆ ಬಲಿಯಾಗಿ ಸಂಭವಿಸಿದಾಗ ದಾಳಿಂಬೆ ಜೊತೆಗೆ ಕರುನಾಡ ಹಿರಿಮೆಯ ಮುಕುಟದಲ್ಲಿ ಗರಿಯಾಗಿರುವ ಚಂದನದ ಕೃಷಿಯತ್ತ ಮುಖ ಮಾಡಿದರು. ಕೊಪ್ಪಳದ ಪ್ರಗತಿಪರ ಕೃಷಿಕರಾದ ರಮೇಶ್ ಬೆಳುಟ್ಗಿ ಅವರು ತಮ್ಮ 100 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಜೊತೆಗೆ ಶ್ರೀಗಂಧವನ್ನ ಅಂತರ ಬೆಳೆಯಾಗಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಸಹಜವಾಗಿನೇ ಪರಾವಲಂಬಿ ಸಸ್ಯ ಆಗಿರೋದ್ರಿಂದ ಅದಕ್ಕೆ ಇನ್ನೊಂದು ಗಿಡದ ಬೇರಿನ ಆಶ್ರಯ ಬೇಕಾಗಿರೋದ್ರಿಂದ ನಮ್ಮಲ್ಲಿ ಇರತಕ್ಕಂಥ ದಾಳಿಂಬೆ ತೋಟದ ಮಧ್ಯದಲ್ಲೇನೆ ನಾವು ಶ್ರೀಗಂಧನ ಪ್ಲಾಂಟೇಶನ್ ಮಾಡಿದೀವಿ. ಈಗ ಒಟ್ಟಾಗಿ 100 ಎಕರೆಯಲ್ಲಿ ನಾವು ಇವತ್ತು ಶ್ರೀಗಂಧನ ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ಕಾಡಿನಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಿದ್ದ ಚಂದನವನ್ನ ಖಾಸಗಿ ವ್ಯಕ್ತಿಗಳು ಕೂಡ ಬೆಳೆಯಬಹುದು ಎಂದು ಕಾನೂನಿಗೆ ತಿದ್ದುಪಡಿ ತಂದಿದ್ದು ಕೊಪ್ಪಳ ಜಿಲ್ಲೆಯ ರೈತರಿಗೆ ವರದಾನವೇ ಆಗಿದೆ. ಬೆಂಗಳೂರಿನಲ್ಲಿರುವ ಮರ ವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ಕೊಪ್ಪಳ ಜಿಲ್ಲೆಯ ಶ್ರೀಗಂಧ ಬೆಳೆಯುವ ರೈತರಿಗೆ ಅಗತ್ಯ ಉತ್ಪಾದನಾ ತಾಂತ್ರಿಕತೆಗಳನ್ನ ಮನವರಿಕೆ ಮಾಡಿಕೊಟ್ಟಿದೆ. ಒಂದು 20-25 ವರ್ಷ ಆದ್ಮೇಲೆ ಅದರ ಮಧ್ಯದಲ್ಲಿ ಹಾರ್ಟ್ವುಡ್ ಬರುತ್ತೆ. ಇದು ಕೆಳಗಡೆ ರೂಟ್ ಭಾಗದಲ್ಲಿ ಹಾರ್ಟ್ವುಡ್ ಬಂದು ಅದರಿಂದ ಎಣ್ಣೆ ಸಿಗುವಂತ ಇದಿದೆ. ಆಸೆ ಐತ್ರಿ, ಅದಕ್ಕೆ ನಾವು ಅವರಲ್ಲಿ ಕೇಳ್ಕೊಂಡು ಅವ್ರ ಕೂಡ ಏನು ಮಾಹಿತಿ ಐತಿ ಅವ್ರಿಗೆಲ್ಲ ಅನುಭವಿಸ್ತಿರದಾರ ಅದ್ರಾಗ ನಾವು ಅವ್ರನ್ನ ವಿಚಾರ ಮಾಡಿ ನಾವು ಒಂದು 5 ಎಕರೆಯಾರು ಹತ್ತಾನ ಅನ್ನೋದೊಂದು ಆಸೆ ಇಟ್ಕೊಂಡಿವ್ರಿ. ಶ್ರೀಗಂಧದ ಕೃಷಿ, ಕೊಯ್ಲು ಹಾಗೂ ಮಾರುಕಟ್ಟೆ ಕುರಿತಂತೆ ರೈತರಿಗೆ ಮರವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ವರ್ಷದಲ್ಲಿ 2 ಬಾರಿ ತರಬೇತಿ ಕಾರ್ಯಕ್ರಮವನ್ನು ಸಹ ನಡೆಸುತ್ತಾ ಬಂದಿದೆ. ಶ್ರೀಗಂಧ ಬೆಳೆದ ರೈತರಿಗೆ ಅದರ ಸುರಕ್ಷತೆಯೇ ಒಂದು ಸವಾಲಾಗಿದೆ. ಇವತ್ತು ನಾವು ಸಿಸಿ ಕ್ಯಾಮೆರಾಗಳನ್ನು ಹಾಕಬಹುದು, ಡ್ರೋನ್ಸ್ಗಳನ್ನು, ನಾಯಿಗಳನ್ನು ಸಾಕಬಹುದು. ಇನ್ನು ಹೆಚ್ಚಿಗೆ ಹೋದಾಗ ನಮಗೆ ಇವತ್ತು ಸರ್ಕಾರ ಕೂಡ ನಮ್ಮ ಒಂದು ಆತ್ಮರಕ್ಷಣೆ ಸಂಬಂಧ ನಮಗೆ ಗನ್ನದ ಲೈಸೆನ್ಸ್ ಕೂಡ ಕೊಡ್ತಾ ಇದೆ. ಇಲ್ಲಿ ಒಂದು ಪ್ರಾಯೋಗಿಕವಾಗಿ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಇದರಲ್ಲಿ ಒಂದು ಚಿಪ್ ಹಾಕಿ ಅಲ್ಲಾಡಿದ್ರೆ ನಮ್ಮ ಮೊಬೈಲ್ಗೆ ಇಂಡಿಕೇಟ್ ಬರೋಂಗೆ, ವಾಚ್ಮ್ಯಾನ್ ಅಥವಾ ಪ್ರೊಟೆಕ್ಷನ್ ಗೊತ್ತಾಗೋಂಗೆ ಸಡನ್ ಆಗಿ ಅವನ್ನೋಗಿ ಹಿಡಿಬಹುದು. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಶ್ರೀಗಂಧದ ಬೆಳೆಗಾರರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಅವರಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಶ್ರೀಗಂಧ ಬೆಳಿಬೇಕಂತಾರೋ ಒಳ್ಳೆ ಯೋಚನೆ, ಆದ್ರೆ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಶ್ರೀಗಂಧಕ್ಕ ನಾವು ಪೋಷಣೆ ಕೊಡಬೇಕು. ಈ ಒಂದು ಗಿಡದ ಯಾವುದೇ ಒಂದು ಭಾಗ ಸಹ ಇದರಲ್ಲಿ ವೇಸ್ಟ್ ಅಥವಾ ಉಪಯೋಗ ಇಲ್ಲ ಅಂತ ಹೇಳಂಗಿಲ್ಲ. ಎಲೆ ಇರ್ಬೋದು, ತೊಗಟೆ ಇರ್ಬೋದು, ಅದರ ಕಾಂಡ ಇರ್ಬೋದು, ಅದರ ಬೇರುಗಳು, ಹೀಗೆ ಸರ್ವವೂ ಸಹ ಉಪಯೋಗ ಆಗ್ತಕ್ಕಂಥ. ಇದನ್ನು ಮಾರಾಟ ಮಾಡೋದೆಲ್ಲಿ ಅನ್ನೋದೊಂದು ಗೊಂದಲ ಇರುತ್ತೆ ರೈತರಿಗೆ. ಇದು ನಾನು ಬೆಳಿತೀನಿ ಸರಿ, ಬೆಳೆದ ಮೇಲೆ ಯಾರಿಗೆ ಕೊಡಬೇಕು, ಯಾರು ಇದನ್ನ ಖರೀದಿ ಮಾಡ್ತಾರೆ? ಅದರಲ್ಲಿ ಇಲ್ಲಿ ಕರ್ನಾಟಕ ಸೋಪ್ ಡಿಟರ್ಜೆಂಟ್ KSD ಅಲ್ಲಿದೆ, KSHD ಹ್ಯಾಂಡ್ಲೂಮ್ ಕರ್ನಾಟಕ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇದೆ. ಇವ್ರನ್ನ ಗವರ್ಮೆಂಟ್ ಒಂದು ಆಥರೈಸ್ ಮಾಡಿದ್ದಾರೆ, ಇವ್ರ ಕಡೆ ನೀವು ಸೇಲ್ ಮಾಡಬಹುದು, ಇವ್ರು ಪರ್ಚೇಸ್ ಮಾಡಿ ಇದು ಮಾಡಬಹುದು. ಒಟ್ಟಾರೆ ಗಂಧದ ಬೀಡು ಕರುನಾಡಿನ ಬಿಸಿಲ ಬೀಡು ಕೊಪ್ಪಳ ಚಂದನ ಕೃಷಿಯ ಹೆಗ್ಗಳಿಕೆಗೂ ಪಾತ್ರವಾಗುತ್ತಿದ್ದು ಇತರ ರೈತರಿಗೂ ಪ್ರೇರಣೆ ನೀಡಿದೆ.